हलो स्नेहितरे वेलकम बैक टू माय चैनल नानु श्वेता गुब्बियिंद एल्लरू हेगिदीरा स्नेहितरे एल्लरू आरामागिदीरा अंत भावस्तीनि इवत्तिन व्लॉग बंदु गुरुवारद व्लॉग्न शेर माड्ता इदीनि स्वल्प पर्सनल केलस इद्दिद्रिंद नानु व्लॉग्न शेर माडोकागिल्ल इवत्तु बेळग्गेने नानु मक्कळिगे तिंडिगे पनीर वेजिटेबल फ्राइड राइसन माडिद्दे ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ತುಂಬ ರಿಕ್ವೆಸ್ಟ್ ಇತ್ತು ಫ್ರೆಂಡ್ಸ್ಗಳದು ಹಾಗಾಗಿ ಲಾಸ್ಟಿಗೆ ಅದನ್ನು ತೋರಿಸ್ತೀನಿ ಸ್ನೇಹಿತರೆ ತುಂಬ ರುಚಿಯಾಗಿತ್ತು ಇವಾಗ ನಾನು ತರಕಾರಿ ಸಾಂಬಾರ್ನ ಮಾಡ್ಕೊಂತಾ ಇದ್ದೀನಿ ತುಂಬ ದಿವಸ ಆಯಿತು ನಾನು ತರಕಾರಿ ಸಾಂಬಾರ್ ಮಾಡಿ ಹಾಗಾಗಿ ಎಲ್ಲ ತರಕಾರಿ ಮಿಕ್ಸ್ ಹಾಕಿ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಹೀರೆಕಾಯಿನ ತೆಗೆದೆ ಯಾಕೋ ಒಂದು ಕೆಟ್ಟೋಗ್ಬಿಟ್ಟಿದೆ ಇನ್ನೂ ಸ್ವಲ್ಪ ಇತ್ತು ಅದನ್ನು ಹಾಕ್ಕೊಂಡು ಆಲೂಗಡ್ಡೆ ಹೀರೆಕಾಯಿ ಸೀಮೆ ಬದನೆಕಾಯಿ ಮತ್ತು ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಹುರುಳಿಕಾಯಿ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ವೆಜಿಟೇಬಲ್ ತರಕಾರಿ ಸಾಂಬಾರನ್ನ ಇವತ್ತು ನಾನು ಮಾಡ್ಕೊತಾ ಇದ್ದೀನಿ ರೋಹಿತ್ ತಿಂಡಿ ತಿಂದು ಬಾಕ್ಸ್ ಹಾಕ್ಕೊಂಡು ಹೋಗಿದ್ದಾನೆ ರೋಹಿತ್ ಸ್ಕೂಲ್ಗೆ ಹೋಗಬೇಕಾದ್ರೆ ನನ್ನ ದಿನಚರಿ ಹೇಗಿತ್ತು ಅಂದರೆ ಬೆಳಗ್ಗೆ 5 ಗಂಟೆಗೆ ಹೇಳ್ತಿದ್ದೆ ಮತ್ತು 6 ಗಂಟೆವರೆಗೂ ನಂದು ವರ್ಕೌಟು ಯೋಗ ಇರ್ತಿತ್ತು ಇವಾಗ ಏನಾಗಿದೆ ಅಂದರೆ 5 ಗಂಟೆಗೆ ಎದ್ದರೆ ಅವನಿಗೆ ತಿಂಡಿ ಮಾಡೋದು ರೆಡಿ ಮಾಡೋದೇ ಆಗುತ್ತೆ ಸುಜಿತ್ ಕೂಡ ಎದ್ದಿರ್ತಾನೆ ಅವನಿಗೆ ಅವನ ಕೆಲಸನೇ ನನಗೆ 6 ಗಂಟೆವರೆಗೂ ಆಗೋಗುತ್ತೆ ಅಲ್ಲಿ ನನಗೆ ಸ್ಕಿಪ್ ಆಗುತ್ತೆ ಅಂದರೆ ವರ್ಕೌಟು ನಂದು ಏನಿರುತ್ತೆ ಯೋಗ ಇದೆಲ್ಲ ನಾನು ಮಾಡೋದಕ್ಕಾಗಲ್ಲ ಅದಕ್ಕೆ ಇವಾಗ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ರೋಹಿತ್ ಹೋದ ತಕ್ಷಣ ಒಂದು ಹಾಫ್ ಆನ್ ಅವರು ಒಂದು 300 ಅಥವಾ 1 250 ಇಷ್ಟು ಒಂದು ಸ್ಕಿಪ್ಪಿಂಗ್ ಮಾಡ್ತೀನಿ ಒಂದು 300 ಸ್ಕಿಪ್ಪಿಂಗ್ ಹೊಡಿತೀನಿ ಬೆಳಗ್ಗೆ ಹೊತ್ತು ನಂತರ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಅಂದರೆ ಚಿಕ್ಕ ಚಿಕ್ಕವು ಅಷ್ಟೇ ಆಮೇಲೆ ಸಂಜೆ ನಾನು 5 ಗಂಟೆಗೆ ಒಂದು ಹಾಫ್ ಆನ್ ಅವರು ಅಥವಾ 6 ಗಂಟೆವರೆಗೂ 1 ಅವರು ಈ ಥರ ಎಕ್ಸಸೈಸ್ನ ಮಾಡ್ಕೋತೀನಿ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನನ್ನ ಬಗ್ಗೆ ನಾನು ಗಮನ ಕೊಡೋಕ್ಕೆ ಟೈಮ್ ಆಗೋಲ್ಲ ಅದಕ್ಕೋಸ್ಕರ ನಾನು ಬೆಳಗ್ಗೆ ಒಂದು ಹಾಫ್ ಆನ್ ಅವರು ಸಂಜೆ ಒಂದು ಹಾಫ್ ಆನ್ ಅವರು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ನೇಹಿತರೆ ನಿಮಗೆ ಒಂದು ಹೆಲ್ತಿ ಆದಂತಹ ಒಂದು ಸ್ಮೂದಿನ ತೋರಿಸ್ತಾ ಇದ್ದೀನಿ ನಾನು ಯಾವ್ಯಾವ ತೊಗೋತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಆಪಲ್ಲು ಮತ್ತು ಓಟ್ಸ್ ಸ್ಮೂದಿನ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ಮೂದಿಗೆ ಓಟ್ಸ್ನ ಫಸ್ಟೇ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅಥವಾ ಓವರ್ ನೈಟ್ ನೆನೆಸಿದ್ರೂ ನಡೆಯುತ್ತೆ ಇವಾಗ ಆಪಲ್ ಕಟ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಇದೆಲ್ಲ ಸೇರಿಸ್ಕೊಂಡು ರೈಸ್ ಮಾಡಿದಾಗ ನಿಮ್ಗೆ ಹೇಳಿದ್ದೀನಿ ನಾನು ಬೆಳಗ್ಗೆ ತಿಂಡಿನ ಸ್ಕಿಪ್ ಮಾಡಿ ಈ ಥರ ಸ್ಮೂದಿನ ತೊಗೋತೀನಿ ಇದಕ್ಕೆ ಮುಂಚೆ ಸ್ಮೂದಿ ತೊಗೊಳೋಕ್ಕಿಂತ ಮುಂಚೆ ಒಂದು ಡೀಟಾಕ್ಸ್ ಡ್ರಿಂಕ್ಸ್ನ ನಾನು ತೊಗೊಂಡಿರ್ತೀನಿ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಅಂದರೆ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಂದರೆ ಸಿಲಮನ್ ಟೀ ಚಕ್ಕೆ ಟೀ ಶುಂಠಿ ಕುದಿಸಿದಂತಹ ನೀರು ಅಥವಾ ಗ್ರೀನ್ ಟೀ ಇದು ಯಾವುದಾದ್ರು ಒಂದು ಎದ್ದಿದ ತಕ್ಷಣ ನಾನು ತೊಗೊಂಡಿರ್ತೀನಿ ನಂತರ ಈ ಸ್ಪೂನ್ದಿನ ತೊಗೋತೀನಿ ರೈಸ್ ಮಾಡಿದ ದಿವಸ ಸ್ಕಿಪ್ ಮಾಡ್ತೀನಿ ಇದಕ್ಕೆ ನಾನು ಕ್ಯಾರೆಟು ಮತ್ತು ಆಪಲ್ ಜೊತೆಗೆ ಓಟ್ಸ್ನ ಸೇರಿಸ್ಕೊತಾ ಇದ್ದೀನಿ ಏನೇನು ಹಾಕ್ತೀನಿ ಮುಂದೆ ಅಂತ ತೋರಿಸ್ತೀನಿ ಸಾಮಾನ್ಯವಾಗಿ ಸ್ನೇಹಿತರೆ ತರಕಾರಿಗಳು ಹಣ್ಣು ಇದೆಲ್ಲ ನಾನು ಜಾಸ್ತಿ ತಿಂತೀನಿ ಮನೆಯಲ್ಲಿ ಬೇಕ್ರಿ ಐಟಮ್ಗಳನ್ನ ಕಡಿಮೆ ತೊಗೋತೀನಿ ಈ ಥರ ಫ್ರೂಟ್ಸು ಇದನ್ನೆಲ್ಲ ತೊಗೊಳೋದ್ರಿಂದ ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಇರುತ್ತೆ ಮತ್ತು ಹೊರಗಡೆ ಸಿಗುವಂಥ ತಿಂಡಿಗಳಿಂದ ಏನೂ ಸಿಗಲ್ಲ ಈ ಥರ ತರಕಾರಿ ಫ್ರೂಟ್ಸ್ಗಳನ್ನ ತೊಗೋಬೇಕಾಗುತ್ತೆ ಜಾಸ್ತಿ ಮನೆಯಲ್ಲಿ ಹೆಣ್ಮಕ್ಳು ಇದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸ್ಕಿನ್ನು ಹೇರು ಎಲ್ಲನೂ ಚೆನ್ನಾಗಿರುತ್ತೆ ಮತ್ತು ನಮ್ಮ ವೆಯ್ಟ್ ಕೂಡ ಮುಂದೆ ಗೈನ್ ಆಗಲ್ಲ ನಮ್ಮ ವೆಯ್ಟ್ ಕೂಡ ಅಷ್ಟೇ ಇರುತ್ತೆ ವೆಯ್ಟ್ ಮ್ಯಾನೇಜ್ ಕೂಡ ನಾವು ಮಾಡ್ಕೋಬೋದು ನಮ್ಮ ಬ್ಯೂಟಿ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಮೇಂಟೈನ್ ಮಾಡ್ಬೋದು ನೋಡಿ ನೀವು ಬೇಕಿದ್ರೆ ನನ್ನ ಮನೆಯಲ್ಲಿ ನಾನು ಜಾಸ್ತಿ ಬ್ಯೂಟಿ ಪ್ರಾಡಕ್ಟ್ಗಳನ್ನ ಯೂಸೇ ಮಾಡಲ್ಲ ಎಲ್ಲೋ ಅಲ್ಪ ಸ್ವಲ್ಪ ಸಿಗ್ತವೆ ಬಿಟ್ಟರೆ ಅತಿಯಾಗಿ ಬ್ಯೂಟಿ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡಲ್ಲ ಇವಾಗ ಇದಕ್ಕೆ ಓಟ್ಸ್ನ ಸೇರಿಸ್ಕೊಂಡು ಸಿಹಿಗೆ ನೀವು ಏನು ಹನಿನ ಸೇರಿಸ್ಕೋಬೋದು ಅಥವಾ ಒಣದ್ರಾಕ್ಷಿನ ಸೇರಿಸ್ಕೋಬೋದು ಇದ್ರ ಜೊತೆಗೆ ಕುಂಬಳೆ ಬೀಜ ಮತ್ತು ಸೂರ್ಯಕಾಂತಿ ಬೀಜನ ಒಂದು ಹಾಫ್ ಆಫ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ಕ್ಯಾರೆಟು ಮತ್ತು ಆಪಲಲ್ಲಿ ಸಿಹಿ ಇರೋದ್ರಿಂದ ನಾನು ಅತಿಯಾಗಿ ಸಿಹಿನ ಸೇರಿಸಿಲ್ಲ ನಿಮಗೆ ಬೇಕಾದರೆ ಸೇರಿಸ್ಕೋಬೋದು ಇದಕ್ಕೆ ಹಾಲು ಕೂಡ ಸೇರಿಸ್ಕೋಬೋದು ಅಥವಾ ನೀರು ಕೂಡ ಸೇರಿಸ್ಕೋಬೋದು ನಾನು ಇವತ್ತು ನೀರನ್ನು ಸೇರಿಸಿ ಸ್ಮೂದಿನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಹೆಲ್ದಿ ಆದಂತಹ ಸ್ಮೂದಿ ಓಟ್ಸ್ ಸ್ಮೂದಿ ಆಪಲ್ ಸ್ಮೂದಿ ರೆಡಿ ಆಯಿತು ಓಟ್ಸ್ ಮತ್ತು ಆಪಲ್ ಸ್ಮೂದಿ ಇದು ಕೂಡ ಒಂದು ಗ್ಲಾಸ್ನ ನಾವು ತೊಗೊಂಡ್ರೆ ಹೊಟ್ಟೆ ಫುಲ್ ಆಗುತ್ತೆ ನಮಗೆ ತಿಂಡಿ ತಿನ್ನಬೇಕು ಅಂತ ಅನ್ಸಲ್ಲ ಮಧ್ಯಾಹ್ನ ನಾವು ಯಾವುದಾದ್ರು ಹೆಲ್ದಿಯಾಗಿರುವಂತಹ ಊಟನ
ಫುಲ್ ಮೀನ್ಸ್ನ ನಾವು ತೊಗೋಬೋದು. ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ ಪ್ಲೀಸ್ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಈಗ ಸ್ನೇಹಿತರೆ ಮುಂದೆ ನಾನು ಪನ್ನೀರ್ ವೆಜಿಟೇಬಲ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ ವಿತೌಟ್ ಸಾಸ್. ಅಂದರೆ ಎಲ್ಲರೂ ಮನೆಯಲ್ಲೂ ಸಾಸ್ ಇಟ್ಕೊಂಡಿರಲ್ಲ, ಸಾಸ್ ಇಲ್ಲದಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆನ ಇಟ್ಕೊಳ್ಳೋಣ, ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಯಾತಕ್ಕಾಗಿ ಅಂದರೆ ಪನ್ನೀರ್ನ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಈ ಥರ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ, ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡೋದ್ರಿಂದ ಪನ್ನೀರ್ ಕೂಡ ಟೇಸ್ಟಿಯಾಗಿ ರೈಸಲ್ಲಿ ಸಿಗುತ್ತೆ ತಿನ್ನೋದಕ್ಕೆ. ಇದಕ್ಕೆ ಸ್ನೇಹಿತರೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ಪೂನಷ್ಟು ಖಾರದ ಪುಡಿ, ಮತ್ತು ಅರಿಶಿನದ ಪುಡಿ, ನಂತರ ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು 5-8 ನಿಮಿಷ ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗತ್ತೆ. ಇದನ್ನು ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ ರೈಸ್ನ ನೀವು ಮಾಡಿ ತಣ್ಣಗೆ ಮಾಡಿ ಇಟ್ಕೋಬೇಕಾಗತ್ತೆ. ನೆನಪಿರಲಿ, ರೈಸು ಉದ್ದುದ್ರಾಗಿರಬೇಕು, ಮುದ್ದೆ ಮುದ್ದೆ ಥರ ಇದ್ದರೆ ಈ ರೈಸು ಚೆನ್ನಾಗಿರೋದಿಲ್ಲ. ಹಾಗಾಗಿ ರೈಸ್ನ ನೀವು, ನಾನು ಉಪಯೋಗಿಸ್ತಾ ಇರೋದು ಬುಲೆಟ್ ರೈಸ್ನಲ್ಲಿ, ಆಲ್ರೆಡಿ ನಾನು ರೈಸ್ ಮಾಡಿಕೊಂಡು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಮಾಡೋಕ್ಕಿಂತ ಮುಂಚೆ ರೈಸ್ನ ತಣ್ಣಗೆ ಮಾಡಿ ಇಟ್ಕೊಂಡ್ರೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಬಿಸಿದು ಕೂಡ ಹಾಕ್ಬಾರ್ದು, ಬಿಸಿದು ಹಾಕಿದ್ರೆ ಮುದ್ದೆ ಮುದ್ದೆ ಥರ ಆಗೋಗುತ್ತೆ. ಹಾಗಾಗಿ ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಒಂದು 5-8 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಇವಾಗ ಅದನ್ನು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಇನ್ನು ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ. ಒಂದು 6-7 ಸ್ಪೂನಷ್ಟು ಆಯಿಲ್ ಬೇಕಾಗುತ್ತೆ. ನೋಡಿ, ನಿಮಗೆ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಸೇರಿಸ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಗೋಲ್ಡನ್ ಕಲರ್ ಬಂದರೆ ಈರುಳ್ಳಿ, ರೈಸು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಇವಾಗ ಚಿಟಿಕೆ ಅರಿಶಿನನ ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಸೇರಿಸ್ಕೊಳ್ಳಿ, ಪರವಾಗಿಲ್ಲ. ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ನಾನೊಂದು 3 ತೊಗೊಂಡಿದ್ದೀನಿ, ಜೊತೆಗೆ ಹಸಿ ಶುಂಠಿ 1 ಇಂಚಷ್ಟು. ಇಷ್ಟನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗಬೇಕು. ಇದನ್ನು ಸ್ನೇಹಿತರೆ ಮನೆಯಲ್ಲೇ ನಾವು ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹೊರಗಡೆ ತಂದು ತಿನ್ನಿಸೋದ್ರ ಬದಲು ಮನೆಯಲ್ಲೇ ನಾವು ಮಾಡ್ಕೋಬೋದು. ಈ ಥರ ಸಾಸ್ ಇಲ್ಲದೇ ಮನೆಯೇ ನಾವು ಮಾಡ್ಕೋಬೋದು. ಇದು ಕೂಡ ತುಂಬ ರುಚಿಯಾಗೇ ಇರುತ್ತೆ. ಸಾಸ್ ಸೇರಿಸಿ ಮಾಡೋದು ಹೇಗೆ ಅಂತ ನೆಕ್ಸ್ಟು ನಾನು ವೀಡಿಯೋಗಳಲ್ಲಿ ತೋರಿಸ್ತೀನಿ, ಫ್ರೈಡ್ ರೈಸ್ ಹೇಗೆ ಮಾಡೋದು ವಿತ್ ಸಾಸ್ ಅಂತ. ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿರೋವಂತಹ ಹುರುಳಿಕಾಯಿ ಮತ್ತು ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಜೊತೆಗೆ ನೀವು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು. ನಾನು ಮನೆಯಲ್ಲಿ ಕ್ಯಾಬೇಜ್ ಇತ್ತು, ಎಲೆಕೋಸು, ಅದನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಸ್ನೇಹಿತರೆ ತರಕಾರಿಗಳೆಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿದರೆ ಚೆನ್ನಾಗಿರುತ್ತೆ. ಹಾಫ್ ಬಾಯ್ಲ್ ಆಗಬೇಕು, ತುಂಬಾ ಬೇಯಿಸಬಾರ್ದು. ಇದಕ್ಕೆ ರೈಸ್ಗೆ, ವೆಜಿಟೇಬಲ್ ಫ್ರೈಡ್ ರೈಸ್ಗೆ ತುಂಬಾ ತರಕಾರಿಗಳನ್ನ ಬಾಯ್ಲ್ ಮಾಡಿದ್ರೆ ಅಷ್ಟು ಟೇಸ್ಟು ಸಿಗಲ್ಲ. ಇದನ್ನು ಹಾಫ್ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡೋಣ. ಹಾಫ್ ಬಾಯ್ಲ್ ಆಗಲಿ ಇದು. ಈ ಥರ ವೆಜಿಟೇಬಲ್ ಫ್ರೈಡ್ ರೈಸ್ನ ನಾವು ಹೊರಗಡೆ ತೊಗೊಂಬಂದು ತಿಂತಾ ಇರ್ತೀವಿ ಆರಾಮಾಗಿ. ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ, ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಯಾವ ತರಕಾರಿ ಇರುತ್ತೆ ಅದನ್ನು ಉಪಯೋಗಿಸಿ ಈ ಥರ ಫ್ರೈಡ್ ರೈಸ್ನ ನೀವು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ವಿತೌಟ್ ಸಾಸ್ ಆಗಿರೋದ್ರಿಂದ ನಾನು ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಯಾವುದೇ ಸಾಸ್ಗಳನ್ನ ನಾನು ಬಳಸ್ತಾ ಇಲ್ಲ. ಹಾಗಾಗಿ ಒಂದು ಹಣ್ಣಾಗಿರುವಂತಹ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ. ನೀವು ಹುಳಿ ಟೊಮೊಟೊನಾದ್ರೂ ಸೇರಿಸ್ಕೋಬೋದು, ಅಥವಾ ಸ್ವೀಟ್ಸ್ ಬರುತ್ತಲ್ಲ ಟೊಮೊಟೊ ಅದನ್ನು ಕೂಡ ಸೇರಿಸ್ಕೋಬೋದು. ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ಸ್ನೇಹಿತರೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಟೊಮೊಟೊ ಮೆತ್ತಗಾಗೋವರೆಗೂ, ಅಂದರೆ ಸಾಫ್ಟ್ ಆಗಬೇಕು ಟೊಮೊಟೊ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ರೈಸ್ನ ಸೇರಿಸ್ಕೋತಾ ಇದ್ದೀನಿ. ನೋಡಿ, ರೈಸು ತಣ್ಣಗಿದೆ. ಇದು ಈ ಥರ ಎಲ್ಲ ಒಂದು ಮಿಕ್ಸ್ ಮಾಡ್ಕೋಬೇಕು.
ನೀವು ಉರಿನ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದು ನಾನು ಸುಮಾರು ವರ್ಷಗಳಿಂದ ಮಾಡ್ತೀನಿ, ಹಾಗಾಗಿ ಫ್ರೆಂಡ್ಸ್ದೊಂದು ರಿಕ್ವೆಸ್ಟ್ ಇತ್ತು ಇದನ್ನು ಕೂಡ ತೋರಿಸ್ಕೊಡು ವೀಡಿಯೋನಲ್ಲಿ ಅಂತ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ಪೂನಷ್ಟು ಅಚ್ಚಕರದ ಪುಡಿ, ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಇವಾಗ ನಾನು ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ. ಈ ಪೌಡರೆಲ್ಲ ರೈಸ್ಗೆಲ್ಲದಕ್ಕೂ ಆಗೋ ಥರ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಒಳ್ಳೆ ಕಲರ್ಫುಲ್ ಆದಂತಹ ವೆಜಿಟೇಬಲ್ ಪನ್ನೀರ್ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗುತ್ತೆ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಮಕ್ಕಳಿಗೆ ಕೊಡೋದಾದರೆ ಖಾರ ಇದನ್ನು ನೋಡಿಕೊಂಡು, ಹಸಿರು ಮೆಣಸಿನಕಾಯಿ ಆಲ್ರೆಡಿ ನಾನು ಹಾಕಿರೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆ ಕೊಡೋದಾದರೆ ಖಾರ ನೋಡಿ ಹಾಕ್ಕೊಳ್ಳಿ ಸ್ನೇಹಿತರೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಮ್ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಕೊಟ್ಟರೆ ಅವ್ರಿಗೆ ಇಷ್ಟ ಆಗೋಲ್ಲ, ಮಕ್ಕಳಿಗೆ ಮನೆಯವ್ರಿಗೆಲ್ಲ. ಹಾಗಾಗಿ ನಾನು ಮುಂಚೆನೇ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಆಗೋ ಥರ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ. ನಂತರ ನಾನು ಇದಕ್ಕೆ ಪನ್ನೀರ್ನ ಫ್ರೈ ಮಾಡಿಟ್ಕೊಂಡಿರುವಂತಹ ಪನ್ನೀರ್ನ ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ನ ಸ್ವಲ್ಪ ನೀವು ಹೆಚ್ಚು ಕಡಿಮೆ ಸೇರಿಸ್ಕೋಬೋದು. ನಾನು ಒಂದು 150 ಗ್ರಾಮಷ್ಟು ಪನ್ನೀರ್ನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆ ಏನಿಲ್ಲ, ಇಷ್ಟಪಟ್ಟರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ಪನ್ನೀರ್ ರೈಸ್ ರೆಡಿಯಾಗುತ್ತೆ ವಿತೌಟ್ ಸಾಸ್. ನಾನು ಹೇಗೆ ಮನೆಯಲ್ಲಿ ಈಸಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಉರಿನ ಸಣ್ಣದಾಗಿ ಇಟ್ಟು ಒಂದು 5 ನಿಮಿಷ ಬಿಟ್ಟರೆ ತುಂಬ ಉದುದರಾಗಿ ಚೆನ್ನಾಗಿ ಆಗಿರುತ್ತೆ. ಒಂದು 5 ನಿಮಿಷ ಈ ಥರ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಇದನ್ನು ಸ್ನೇಹಿತರೆ ಮಕ್ಕಳಿಗೆ ನಾನು ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ಸ್ನೇಹಿತರೆ, ಮನೆಯಲ್ಲಿ ಈಸಿಯಾಗಿ ಪನ್ನೀರ್ ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಬ್ಲಾಗ್ನಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.